ಬಹಳ ಈಸಿಯಾಗಿ ನಾವು ವೆಯ್ಟ್ ಗೈನ್ ಆಗೋದು ಹೇಗೆ ಅಂತಂದರೆ ಯಾರು ರಾತ್ರಿ ಲೇಟಾಗಿ ಊಟ ಮಾಡ್ತಾರೆ ಅವರೆಲ್ಲ ವೆಯ್ಟ್ ಗೈನ್ ಆಗ್ತಾ ಹೋಗ್ತಾರೆ ನಿಮ್ಮ ದೃಷ್ಟಿಯಲ್ಲಿ ಆಲ್ಕೋಹಾಲ್ ಸೇವನೆ ಮಾಡೋದು ಮಾಡಬಹುದು ಬಿಡಲೇ ಬಕ್ಕಾಗೋದಿಲ್ಲ ನೂರಿಗೆ ಏನು ಹೇಳ್ತೀರಿ ನೂರು ಗ್ರಾಮ್ ತರಕಾರಿಗಳಲ್ಲಿ ಹತ್ತು ಕ್ಯಾಲ್ರಿ ಅಥವಾ ಗೆಡ್ಡೆ ಗೆಡ್ಸುಗಳಲ್ಲಿ ಒಂದು ಐವತ್ತು ಕ್ಯಾಲ್ರಿ ಇದ್ದರೆ ನೂರು ಗ್ರಾಮ್ ಅಡುಗೆ ಎಣ್ಣೆಯಲ್ಲಿ ಒಂಬೈನೂರು ಕ್ಯಾಲ್ರಿ ಇದೆ ನನ್ನ ಕೆಲಸ ಬಿಟ್ಟಾಗ ಭಾಳಷ್ಟು ಜನ ನನ್ನನ್ನು ಹೀಯವರು ಇದೆ ನನ್ನಿಂದಾನೇ ಸಹಾಯ ಪಡೆದವ್ರು ನನ್ನನ್ನು ಕಂಡ್ರೂ ಕಾಣಿಸ್ದೇ ಇರೋ ಥರ ಇದ್ದವರು ಇದ್ದರು ಈ ದೇಶದ ಬಗ್ಗೆ ಈಗಿನ ಆಡಳಿತ ಮೋದಿ ರಾಮ ಮಂದಿರ ಇದ್ರ ಬಗ್ಗೆ ಏನಾದ್ರೆ ಸರ್ ಈಗ ಇವತ್ತಿನ ಬಹಳ ದೊಡ್ಡ ಸಮಸ್ಯೆ ಓವರ್ ವೇಟಿಂಗ್ ಹೌದು ಅಂದರೆ ಬೊಜ್ಜು ಹೌದು ಈ ಬೊಜ್ಜು ಕರಗಿಸುವ ಸೆಂಟರ್ಗಳೇ ಇದೆ ಕೆ ಗಟ್ಟಲೆ ದುಡ್ಡು ಅಂದರೆ ಕೆ ಜಿ ಕರೆಸಿ ಇಷ್ಟು ದುಡ್ಡು ಅಂತ ನಿಜ ನಿಮಗೆ ಹದಿನೈದು ದಿನದಲ್ಲಿ ಐದು ಕೆ ಜಿ ಇಷ್ಟು ದುಡ್ಡು ಹತ್ತು ದಿನದಲ್ಲಿ ಮೂರು ಕೆ ಜಿ ಇಷ್ಟು ದುಡ್ಡು ಒಂದು ತಿಂಗಳಲ್ಲಿ ಆರು ಕೆ ಜಿ ಇಷ್ಟು ಕೆ ಇಷ್ಟು ದುಡ್ಡು ಕೆ ಜಿಗೆಷ್ಟು ಇಷ್ಟು ಸಾವಿರ ಅಥವಾ ಸೆಂಟಿಮೀಟ್ರಿಗೆ ಇಷ್ಟು ದುಡ್ಡು ಈ ಥರದ್ದೆಲ್ಲ ಇದೆ ಈಗ ನಿಮ್ಮ ಸಹಜವಾಗಿ ಈ ನ್ಯಾಚುರೋಪತಿಯಲ್ಲಿ ಪ್ರಾಕೃತಿಕವಾಗಿ ನಾವು ಏನು ಮಾಡ್ಬೋದು ವೆಯ್ಟ್ ಇಡಕ್ಷನ್ ಅದು ಭಾಳ ಈಸಿ ಪ್ರಾಸೆಸ್ ಸರ್ ಬಹಳ ಸುಲಭವಾಗಿ ತೂಕ ಇಳಿಬೋದು ಸೊ ನಮ್ಮಲ್ಲಿ ಬಹಳ ಸಹಜವಾಗಿ ಬರ್ತಾರೆ ನೂರು ನೂರು ಇಪ್ಪತ್ತು ನೂರು ನಲ್ವತ್ತು ಕೆ ಜಿ ಅವರೆಲ್ಲ ಬಂದಿದ್ದಾರೆ ಸೊ ಇಲ್ಲಿ ಬಹಳ ಸಿಂಪಲ್ಲಾಗಿ ವೆಯ್ಟ್ ಇಡಕ್ಷನ್ಗೆ ಕಾರಣಗಳೇನು ನಾವು ಏನು ಮಾಡಬೇಕು ಅಂತಂತಂದರೆ ಬೇಸಿಕಲಿ ಟೂ ಮೀಲ್ ಪ್ಯಾಟ್ರನ್ ಅಂತ ಮಾಡ್ಕೋಬೇಕು ಆ ಟೂ ಮೀಲ್ ಪ್ಯಾಟ್ರನ್ ಅಂತಂದರೆ ಎರಡು ತೂಟ ಅಷ್ಟೇ ಅಲ್ಲ ಅಲ್ಲಿ ನಾಲ್ಕೈದು ಹೊತ್ತು ಇರುತ್ತೆ ಒಂದು ದಿನದಲ್ಲಿ ಬಟ್ ಬೇಸಿಕ್ ಮೀಲ್ಸ್ ಎರಡು ಬೇಸಿಕ್ ಮೀಲ್ಸ್ ಅಂದರೆ ಬ್ರೇಕ್ಫಾಸ್ಟ್ ಒಂದು ಸಾಯಂಕಾಲ ಊಟ ಒಂದು ಮಧ್ಯಾಹ್ನ ಮಧ್ಯಾಹ್ನ ಹಣ್ಣು ಹಣ್ಣು ಆಮೇಲೆ ಅರ್ಲಿ ಮಾರ್ನಿಂಗು ಕಾಫಿ ಟೀ ತೊಗೊಳ್ಳೋ ಬಿಟ್ಟು ಯಾವುದಾದ್ರೂ ಒಂದು ಡೈಲ್ಯೂಟ್ ಜ್ಯೂಸ್ ಆಗಲೇ ಮಾತಾಡೋಲ್ಲ ಡೈಲೂಟ್ ಕ್ಯಾರೆಟ್ ಜ್ಯೂಸ್ ಆದರೂ ಇರ್ಬೋದು ಡೈಲ್ಯೂಟ್ ಗರಿಕೆ ಜ್ಯೂಸ್ ಆದರೂ ಇರ್ಬೋದು ಅಥವಾ ಮೆಂತೆ ನೀರಾದರೂ ಕುಡಿಬೋದು ಏನಾದರೂ ಅರ್ಲಿ ಮಾರ್ನಿಂಗ್ ಒಂದು ಡೈಲ್ಯೂಟ್ ಜ್ಯೂಸು ಸೊ ಒಂಬತ್ತು ಹತ್ತು ಗಂಟೆಗೆ ಒಂದು ಬ್ರೇಕ್ಫಾಸ್ಟು ಎರಡು ಗಂಟೆಗೆ ಒಂದು ರೀತಿ ಹಣ್ಣು ಮತ್ತು ಐದು ಗಂಟೆಗೆ ನಿಮ್ಗೆ ಏನಾದರೂ ಅಭ್ಯಾಸ ಇದ್ದರೆ ಕಾಫಿನೋ ಟೀನೋ ಕಷಾಯನೋ ಇರಲಿ ತೊಂದರೆ ಅಭ್ಯಾಸ ಇದ್ದರೆ ಮತ್ತು ಸಾಯಂಕಾಲ ಏಳು ಗಂಟೆಗೆ ಊಟ ಮಾಡೋದಾದರೆ ಬಹಳ ಈಸಿಯಾಗಿ ವೆಯ್ಟಡಕ್ಷನ್ ಆಗುತ್ತೆ ಸಪೋಸ್ ಸಾಯಂಕಾಲ ಗ್ಯಾಪ್ ಕೊಟ್ಟು ಮಧ್ಯಾಹ್ನ ಬೆಳಗ್ಗೆ ಮಧ್ಯಾಹ್ನ ಊಟ ಮಾಡಿದ್ರೆ ಮಾಡ್ಬೋದು ನೀವು ಬೆಳಗ್ಗೆ ಮಧ್ಯಾಹ್ನ ಬಿಟ್ಬಿಡೋದು ಸಾಯಂಕಾಲ ಬಿಟ್ಬಿಡ್ಬೋದು ನಾನು ಮಧ್ಯಾಹ್ನ ಏನು ಹೇಳಿದ್ನಲ್ಲ ಹಣ್ಣು ಆ ಥರದ್ದು ಅದನ್ನು ಸಂಜೆಗೆ ಇಟ್ಕೊಂಡು ಸಂಜೆಗೆ ಸಂಜೆ ಮಾಡೋ ಆಹಾರವನ್ನು ನೀವು ಮಧ್ಯಾಹ್ನನೇ ಇಟ್ಕೊಳ್ಳೋದಾದರೆ ಇದಕ್ಕಿಂತ ಇನ್ನೂ ಒಳ್ಳೇದು ಯಾಕೆಂದ್ರೆ ನೀವೇ ಹೇಳಿದ್ರಲ್ಲ ರಾತ್ರಿ ಹೆವಿ ಊಟನೂ ಒಳ್ಳೇದಲ್ಲ ಒಳ್ಳೇದಲ್ಲ ಸೊ ಹೀಗಾಗಿ ಯಾಕೆ ವೆಯ್ಟ್ ಗೈನ್ ಆಗ್ತಾ ಇದ್ದಾರೆ ಅನ್ನೋದೊಂದು ಪ್ರಶ್ನೆ ಯಾಕೆ ಬಹಳ ಈಸಿಯಾಗಿ ನಾವು ವೆಯ್ಟ್ ಗೈನ್ ಆಗೋದು ಹೇಗೆ ಅಂತಂದರೆ ಯಾರು ರಾತ್ರಿ ಲೇಟಾಗಿ ಊಟ ಮಾಡ್ತಾರೆ ಅವರೆಲ್ಲ ವೆಯ್ಟ್ ಗೈನ್ ಆಗ್ತಾ ಹೋಗ್ತಾರೆ ಪಾಯಿಂಟ್ ನಂಬರ್ ಒನ್ ಯಾಕೆಂದರೆ ರಾತ್ರಿ ಲೇಟಾಗಿ ಊಟ ಮಾಡಿದ್ರೆ ಆ ಏನು ನಾವು ತಿಂದಿರೋ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆಯಲ್ಲ ಅದು ಗ್ಲೂಕೋಸ್ ಹಾಕಿ ಕನ್ವರ್ಟ್ ಆಗುತ್ತೆ ಬಟ್ ಆ ಗ್ಲೂಕೋಸು ಖರ್ಚು ಮಾಡೋದಕ್ಕೆ ನಮ್ಗೆ ಅವಕಾಶ ಇರೋಲ್ಲ ಇಲ್ಲ ಆ ಆಹಾರದಲ್ಲೇ ಎಣ್ಣೆನೂ ಇದೆ ಅದು ಬೇರೆ ಪ್ರಶ್ನೆ ಆಹಾರದಲ್ಲಿ ಎಣ್ಣೆನೂ ಇದೆ ಕಾರ್ಬೋಹೈಡ್ರೇಟ್ಸೂ ಇದೆ ರಾತ್ರಿ ತಿಂದಿರೋ ಆಹಾರದಲ್ಲಿ ಉತ್ಪತ್ತಿಯಾಗೋ ಗ್ಲೂಸ್ಕೋಸ್ ಖರ್ಚು ಮಾಡೋಕ್ಕೆ ನಮ್ಗೆ ಅವಕಾಶ ಇಲ್ಲ ಇನ್ನು ಆ ರಾತ್ರಿ ಊಟದಲ್ಲಿರೋ ಎಣ್ಣೆ ಅಂಶ ನಮ್ಮ ದೇಹದಲ್ಲಿ ಹಾಗೆ ಕೂಡ್ಕೊಳ್ಳುತ್ತೆ ಕರೆಕ್ಟ್ ಆಮೇಲೆ ನಾವು ತಿಂದಿರೋ ಆಹಾರದಲ್ಲಿರೋ ಕಾರ್ಬೋಹೈಡ್ರೇಟ್ಸಿಂದ ಉತ್ಪತ್ತಿಯಾಗಿರೋ ಗ್ಲೂಕೋಸು ಖರ್ಚು ಮಾಡಲಿಲ್ಲ ಅಂದರೆ ಅದು ನಮ್ಮ ದೇಹದಲ್ಲಿ ಟ್ರೈಗ್ಲಿದ್ರೇಟ್ಸ್ ಆಗಿ ಕೊಬ್ಬಾಗಿ ಶೇಖರಣೆ ಆಗುತ್ತೆ ಹೀಗಾಗಿ ಯಾರೆಲ್ಲ ರಾತ್ರಿ ಲೇಟಾಗಿ ಊಟ ಮಾಡ್ತಾರೆ ಯಾರೆಲ್ಲ ರಾತ್ರಿ ಹೆಚ್ಚಿಗೆ ಊಟ ಮಾಡ್ತಾರೆ ಅವರೆಲ್ಲ ವೆಯ್ಟ್ ಗೇನ್ ಆಗ್ತಾ ಹೋಗ್ತಾರೆ ಅವಾಗ ಪ್ರಿವೆಂಟಿವ್ ಸ್ಟೆಪ್ ಏನು ಏನು ಮಾಡಬೇಕು ರಾತ್ರಿ ಊಟ ಕಡಿಮೆ ಮಾಡಬೇಕು ರಾತ್ರಿ ಊಟ ಬೇಗ ಮಾಡಬೇಕು ಸೊ ರಾತ್ರಿ ಒಳಗೆ ಏಳು ಏಳುವರೆ ಒಳಗೆ ಅವಾಗ ರಾತ್ರಿ ಊಟ ಕಡಿಮೆ ಮಾಡಬೇಕು ಬೇಗ ಮಾಡಬೇಕು ಅಂತಂದರೆ ಸಂಜೆ ಸ್ನ್ಯಾಕ್ಸು ಬಿಡಬೇಕು ಸೊ ಇವತ್ತು ಸಂಜೆ ಸ್ನ್ಯಾಕ್ಸ್ ಅಂದರೆ ಅದೊಂದು ಹ್ಯಾಬಿಟ್ ಆಗೋಗಿದೆ ಸಂಜೆ ಐದು ಗಂಟೆಗೆ ಏನೋ ಒಂದು ತಿನ್ನಬೇಕು ಗಿಂಡ ಎಲ್ಲ ಜಾಸ್ತಿ ಎಣ್ಣೆದು ಎಣ್ಣೆ ಜಾಸ್ತಿ ಸೊ ಹೀಗಾಗಿ ಸಾಯಂಕಾಲ ಸ್ನ್ಯಾಕ್ಸ್ ಯಾರು ತಿಂತಾರೆ ಮತ್ತೆ ಅವರೆಲ್ಲ ವೆಯ್ಟ್ ಗೈನ್ ಆಗ್ತಾರೆ ಸಾಯಂಕಾಲ ಸ್ನ್ಯಾಕ್ಸ್ ಕಂಪ್ಲೀಟಾಗಿ ಬಿಡಬೇಕು ತೀರ ಬೇಕು ಅಂದರೆ ಒಂದು ಕಾಫಿ ಇಟ್ಕೊಳ್ಳಿ ಒಂದು ರುಚಿಗಾದರೂ ಇಟ್ಕೊಳ್ಳಿ ನಿಮ್ಮ ಆರೋಗ್ಯಕ್ಕಾದರೂ ಇಟ್ಕೊಳ್ಳಿ ಒಂದು ಕಾಫಿ ಇರಲಿ ಟೀ ಇರಲಿ ಅಥವಾ ಒಂದು ಕಷಾಯ ಇರಲಿ ಅಂದರೆ ಅದು ಬೇಡ ಸಾಯಂಕಾಲ ಸ್ನ್ಯಾಕ್ಸ್ ನಾವು ಕಟ್ ಮಾಡೋದಾದರೆ ತೂಕ ಬಹಳಷ್ಟು ಇಳಿಕೆ ಆಗುತ್ತೆ ಸೊ ಇನ್ನೊಂದು ಭಾಳ ಮುಖ್ಯವಾದ ಪ್ರಶ್ನೆ ಏನಂತಂದರೆ ಅಡುಗೆ ಎಣ್ಣೆಯನ್ನು ಕಡಿಮೆ ಮಾಡಬೇಕು ಅದೇ ಮೂಲಭೂತವಾದದ್ದು ಮೂಲಭೂತವಾದ ಒಂದು ಮೆಥಡ್ ಯಾಕೆಂದ್ರೆ ನಾವು ಸೇವಿಸಬಹುದಾಗಿರೋ ಎಲ್ಲ ಆಹಾರಗಳ ಪೈಕಿ ಅತಿ ಹೆಚ್ಚು ಕ್ಯಾಲರಿ ಇರೋದೇ ಅಡುಗೆ ಎಣ್ಣೆಯಲ್ಲಿ ಸೊ ಅಡಿಗೆ ಎಣ್ಣೆಯಲ್ಲಿ ಎಷ್ಟು ಕ್ಯಾಲರಿ ಇದೆ ಅಂತ ನಾವು ಒಂದು ಅದರದ್ದು ಗ್ರಾವಿಟಿ ಗೊತ್ತಾಗಬೇಕು ಅಂತಂದ್ರೆ ತರಕಾರಿಗಳಲ್ಲಿ ಎಷ್ಟು ಕ್ಯಾಲರಿ ಇದೆ ಅಂತ ನೋಡಬೇಕು ತರ್ಕಾರಿ ತರ್ಕಾರಿಗಳಲ್ಲಿ ಹತ್ತು ಕ್ಯಾಲರಿ ಇದೆ ಹದಿನೈದು ಕ್ಯಾಲರಿ ಇದೆ ಏನೋ ಕ್ಯಾರೆಟು ಬೀಟ್ರೂಟು ಅದರಲ್ಲಿ ಒಂದು ಐವತ್ತರವತ್ತು ಕ್ಯಾಲರಿ ಇದೆ ಆದರೆ ಅಡುಗೆ ಎಣ್ಣೆ ನೂರು ಗ್ರಾಮಲ್ಲಿ ನೂರು ಗ್ರಾಮ್ ಲೆಕ್ಕ ಹಾಕಿ ಹೇಳ್ತಾ ಇದ್ದೀನಿ ನೂರು ಗ್ರಾಮ್ ತರಕಾರಿಗಳಲ್ಲಿ ಹತ್ತು ಕ್ಯಾಲ್ರಿ ಅಥವಾ ಗೆಡ್ಡೆಗೆಡ್ಸುಗಳಲ್ಲಿ ಒಂದು ಐವತ್ತು ಕ್ಯಾಲ್ರಿ ಇದ್ದರೆ ನೂರು ಗ್ರಾಮ್ ಅಡುಗೆ ಎಣ್ಣೆಯಲ್ಲಿ ಒಂಬೈನೂರು ಕ್ಯಾಲ್ರಿ ಇದೆ ಮತ್ತು ಇನ್ನೇನಾಗುತ್ತೆ ಸೊ ಅಡುಗೆ ಎಣ್ಣೆ ಹೆಚ್ಚಿಗೆ ಇದೆ ಅಡುಗೆ ಎಣ್ಣೆ ಒಳ್ಳೇದು ಅಂತ ಅಂತೇಳ್ಬಿಟ್ಟು ಹೆಚ್ಚೆಚ್ಚಿಗೆ ತಗೊಳ್ತಾ ಇದ್ದಾರೆ ಭಾಳಷ್ಟು ಜನ ಅಡುಗೆ ಎಣ್ಣೆ ನಿಯಂತ್ರಣ ಮಾಡಲಿಲ್ಲ ಅಂತಂದರೆ ಮತ್ತೆ ತೂಕ ಇಳಿಯಲ್ಲ ಮತ್ತೆ ಈಗ ಒಂದು ಡ್ರೈ ಫ್ರೂಟ್ಸ್ ನಟ್ಸ್ ಅಂತ ಒಂದು ಫ್ಯಾಷನ್ ಬಂದ್ಬಿಟ್ಟಿದೆ ಹೌದೌದು ಸೊ ಡ್ರೈ ಫ್ರೂಟ್ಸ್ ಯಾರು ಮನೆಗೆ ಹೋದರೂ ಒಂದು ಎದುರುಗಡೆ ಟೇಬಲಲ್ಲಿ ಇಟ್ಟುಬಿಡ್ತಾರೆ ಊಟದ ಜೊತೆಗೆ ಒಂದೆರಡು ಬಾದಾಮಿ ತೊಗೊಳ್ಳಿ ತೊಂದರೆ ಇಲ್ಲ ಊಟದ ಜೊತೆಗೆ ಬಟ್ ಎರಡು ಊಟಗಳ ಮಧ್ಯೆ ನಟ್ಸು ಡ್ರೈ ಫ್ರೂಟ್ಸ್ ಅಂತ ಇಟ್ಕೊಂಡ್ರೆ ಅನ್ಲಿಮಿಟೆಡ್ ಹೀಗಾಗಿ ನಟ್ಸು ಅಷ್ಟೇ ವೆರಿ ಹೈ ಕ್ಯಾಲ್ರಿ ಫುಡ್ ಅದು ನೂರು ಗ್ರಾಮ್ ನೀವು ಯಾವುದೇ ನಟ್ಸ್ ತೊಗೊಳ್ಳಿ ನಾನ್ನೂರಿಂದ ಐನೂರು ಕ್ಯಾಲ್ರಿ ಅವುಗಳ ಜೊತೆಗೆ ಡ್ರೈ ಫ್ರೂಟ್ಸ್ ಅಂತ ಸೇರಿಕೊಂಡ್ರೆ ಖರ್ಜುರ ಹಾಂ ಡ್ರೈ ಫ್ರೂಟ್ಸ್ ಸೇರ್ಕೊಂಡ್ರೆ ನೂರು ಗ್ರಾಮ್ಗೆ ಇನ್ನೂರೈವತ್ತರಿಂದ ಮುನ್ನೂರು ಕ್ಯಾಲರಿ ಎಕ್ಸ್ಟ್ರಾಡ್ ಸೊ ಡ್ರೈ ಫ್ರೂಟ್ಸ್ ಅಂಡ್ ನಟ್ಸು ಹೈ ಕ್ಯಾಲರಿ ಫ್ರೂಟ್ಸ್ ಅದು ಈ ಹೈ ಕ್ಯಾಲರಿ ಡ್ರೈ ಫ್ರೂಟ್ಸ್ ಅಂಡ್ ನಟ್ಸ್ನ ಸೊ ಪದೇ ಪದೇ ಸೇವನೆ ಮಾಡ್ತಾ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ತೂಕ ಇಳಿಯಲ್ಲ ಎರಡನೇ ಅಂಶ ಮತ್ತು ಮಾಂಸಾಹಾರ ಮಾಂಸಾಹಾರ ಏನೋ ಲಿಮಿಟ್ ವಾರಕ್ಕೊಂದ್ಸರಿ ಸ್ವಲ್ಪ ಮಟ್ಟಿಗೆ ಬೇಕು ಅನ್ನೋದಾದರೆ ಅಭ್ಯಾಸ ಇರೋದಾದರೆ ಸೇವನೆ ಮಾಡೋದು ತೊಂದರೆ ವೀಕ್ ಸಿನೆ ವೀಕ್ ಯಾವುದೇ ಕಾರಣಕ್ಕೂ ಮಾಂಸಾಹಾರ ಮತ್ತೆ ಫ್ರೈ ಮಾಡಿ ತೊಗೊಳ್ಳೋ ಹಾಗಿಲ್ಲ ಯಾಕೆ ಅದರಲ್ಲೇ ಕೊಬ್ಬಿನಾಂಶ ಇದೆ ಇನ್ನೊಂದಷ್ಟು ಎಣ್ಣೆ ಹಾಕಿ ಫ್ರೈ ಮಾಡೋದಾದರೆ ಈ ಫ್ರೈ ಫ್ಯಾಷನ್ ಅಂತ ಬಂದುಬಿಡಿದೆ ಎಣ್ಣೆ ಹಾಕಿ ಚೆನ್ನಾಗಿ ಕರೆದಿರೋ ತಿಂಡಿಗಳು ತಿನ್ನುವಂಥದ್ದು ಅಂದರೆ ಈಗ ಎಣ್ಣೆ ಹಾಕದೇನೆ ಪದಾರ್ಥ ಮಾಡಿ ಎಣ್ಣೆ ಕಡಿಮೆ ಇರಲೇಬೇಕು ಎಣ್ಣೆ ಕಡಿಮೆ ಇರಬೇಕು ಅಕಸ್ಮಾತ್ ಅಪರೂಪಕ್ಕೆ ಏನಾದರೂ ಬಜ್ಜಿ ತಿನ್ನಬೇಕು ಬೋಂಡ ತಿನ್ನಬೇಕು ಕಳೆಕಾಯಿ ತಿನ್ನಬೇಕು ಅನ್ನೋದಾದರೆ ತಿನ್ಬೋದು ಯಾವಾಗ ಅಂತಂದ್ರೆ ಊಟದ ಭಾಗ ಆಗಿ ತಿನ್ಬೇಕೆ ಪ್ರತ್ಯೇಕವಾಗಿ ತಿನ್ಬೇಕು ಪ್ರತ್ಯೇಕವಾಗಿ ಎರಡು ಊಟಗಳ ಮಧ್ಯೆ ತಗೊಳ್ಳೋ ಹಾಗಿಲ್ಲ ಆಮೇಲೆ ವೆಯ್ಟ್ ರಿಡಕ್ಷನ್ಗೆ ಬಹಳ ಸಹಾಯ ಮಾಡೋದು ಸನ್ಲೈಟ್ ಸನ್ಲೈಟ್ ಯಾರು ಚೆನ್ನಾಗಿ ಬಿಸಿಲಲ್ಲಿ ಓಡಾಡ್ತಾರೆ ಅವ್ರಿಗೆ ಈಸಿಯಾಗಿ ವೆಯ್ಟ್ ಗೇ ವೆಯ್ಟ್ ಡ್ರಾಪ್ ಆಗ್ತಾರೆ ಯಾರು ಮನೆಗಳಲ್ಲೇ ಇರ್ತಾರೆ ವೆಯ್ಟ್ ಗೇನ್ ಆಗ್ತಾರೆ ಸೊ ಯಾಕೆಂದ್ರೆ ಮನೆಗಳಲ್ಲಿ ಇದ್ದಾಗ ಸನ್ಲೈಟ್ ಕೊರತೆ ಆಗಿ ನಮ್ಮ ಗ್ರೋತ್ ಹಾರ್ಮೋನ್ಸ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಹೀಗಾಗಿ ಯಾರು ಚೆನ್ನಾಗಿ ವಾಕಿಂಗು ಅದರೂ ಬಿಸಿಲಲ್ಲಿ ವಾಕ್ ಮಾಡ್ತಾರೆ ತುಂಬ ಈಸಿಯಾಗಿ ಡ್ರಾಪ್ ಆಗ್ತಾರೆ ಮನೆಗಳಲ್ಲೇ ಇದ್ದಾಗ ವೆಯ್ಟ್ ಗೇನ್ ಆಗ್ತಾರೆ ಆಮೇಲೆ ಯಾರು ಬೇಗ ಬೇಗ ತಿಂತಾಯಿರ್ತಾರೆ ಸಾಮಾನ್ಯವಾಗಿ ಹೆಚ್ಚಿಗೆ ತಿಂತಾರೆ ಹೀಗಾಗಿ ಮತ್ತೆ ವೆಯ್ಟ್ ಗೇನ್ ಆಗ್ತಾರೆ ಹೀಗಾಗಿ ನಿಧಾನವಾಗಿ ನಿಧಾನವಾಗಿ ತಿನ್ನಬೇಕು ಸೊ ಅರ್ಧ ಗಂಟೆ ತಿಂದರೆ ಅರ್ಧ ಗಂಟೆ ತಿನ್ನೋಷ್ಟೊತ್ತಿಗೆ ಅಗದು ಅಗದು ತಿನ್ನೋಷ್ಟೊತ್ತಿಗೆ ಸಂತೃಪ್ತಿ ಸಿಗುತ್ತೆ ಆ ಸಂತೃಪ್ತಿ ಸಿಕ್ಕಿದಾಗ ಹೊಟ್ಟೆ ಗೆಸ್ಟ್ ಸೇರಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸಂತೃಪ್ತಿ ಅನ್ನೋದು ಹೀಗಾಗಿ ಯಾರೆಲ್ಲ ಫಾಸ್ಟ್ ತಿಂತಾರೆ ಅವರು ವೆಯ್ಟ್ ಗೇನ್ ಆಗ್ತಾರೆ ಯಾರೆಲ್ಲ ನಿಧಾನ ತಿಂತಾರೆ ಅವರು ಸ್ಲಿಮ್ ಆಗೋ ಅವಕಾಶಗಳು ಹೆಚ್ಚು ಹೀಗಾಗಿ ಅಧಿಕ ದೇಹಸ್ಥೂಲತೆಗೆ ಕಾರಣಗಳು ನಾವು ಲಿಸ್ಟ್ ಮಾಡೋದಾದರೆ ಸೊ ಅತಿಯಾದ ಮಾಂಸಾಹಾರ ಸೊ ಅಥವಾ ಆಲ್ಕೋಹಾಲ್ ಹೆಚ್ಚಿಗೆ ತೊಗೊಳ್ತಾ ಇದ್ದರೆ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇದ್ದರೆ ನಿಮ್ಮ ದೃಷ್ಟಿಯಲ್ಲಿ ಆಲ್ಕೋಹಾಲ್ ಸೇವನೆ ಮಾಡೋದು ಮಾಡಬಹುದು ಬಿಡಲೇ ಅನ್ನೋರಿಗೆ ಏನು ಹೇಳ್ತೀರಿ ಬೇಸಿಕಲಿ ಅದು ಆಹಾರ ಅಲ್ಲ ಅಲ್ಲ ಆದರೆ ಚಟ ಏನು ಮಾಡ್ತೀವಿ ಸೊ ಅದನ್ನು ತೋಳಿ ಅಂತ ಹೇಳಕ್ ಬರೋದಿಲ್ಲ ಆದರೆ ನೀವು ಯಾಕೆಂದರೆ ಹಣ್ಣುಗಳು ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲೇ ನಮ್ಗೆ ಎಲ್ಲವೂ ಉತ್ಪತ್ತಿ ಆಗುತ್ತೆ ಉತ್ಪತ್ತಿ ಆಗುತ್ತೆ ಸೊ ಹೀಗಾಗಿ ಆಲ್ಕೋಹಾಲ್ ಏನು ನಮ್ಮ ಆಹಾರನೇ ಎಲ್ಲ ಅದು ಇಂಗ್ಲೆಂಡು ಅಥವಾ ಫ್ರಾನ್ಸು ಈ ಮೈನಸ್ ಡಿಗ್ರಿ ಸೆಂಟಿಗೇಡ್ಸಲ್ಲಿ ಅದು ಸ್ವಲ್ಪ ಸಂಶೋಧನೆಗಳಾಗಿದೆ ತಗೊಳ್ಳೋದ್ರಿಂದ ರಕ್ತ ಪರಿಚಲನೆ ಇಂಪ್ರೂವ್ ಆಗುತ್ತೆ ಅಂತ ಸೊ ಯಾವುದೇ ಕಾರಣಕ್ಕೂ ಅದು ಭಾರತಕ್ಕೆ ಅದು ನಾವು ಬೇಕು ಅನ್ನೋ ಅವಶ್ಯಕತೆ ಬರೋದಿಲ್ಲ ಅದು ಅದರ ಅತಿಯಾಗಬಾರ್ದು ಸಮಸ್ಯೆಗಳೇನೆ ಸಮಸ್ಯೆಗಳೇನೆ ಸಮಸ್ಯೆ ಹೇಳಿ ಸರ್ ಸೊ ಹೀಗಾಗಿ ಸೊ ವೆಯ್ಟ್ ಎಡಕ್ಷನ್ ಪ್ರಾಸೆಸಲ್ಲಿ ಒಂದು ಕಾಲ್ನಡಿಗೆ ಇನ್ನೊಂದು ಆಹಾರಗಳನ್ನು ಚೆನ್ನಾಗಿ ಅಗದು ಸೇವನೆ ಮಾಡುವಂಥದ್ದು ಅಡುಗೆ ಎಣ್ಣೆ ಕಡಿಮೆ ಮಾಡಿಕೊಳ್ಳುವಂಥದ್ದು ನಟ್ಸು ಸ್ಪೇರಿಂಗಾಗಿ ಯೂಸ್ ಮಾಡುವಂಥದ್ದು ನಟ್ಸು ಡ್ರೈ ಫ್ರೂಟ್ಸ್ ಅವಶ್ಯಕತೆ ಇಲ್ಲ ನಮಗೆ ಯಾಕೆಂದರೆ ಪ್ರತಿದಿನ ಮಾರುಕಟ್ಟೆಗೆ ಹೋದರೆ ಹತ್ತಾರು ರೀತಿ ತಾಜಾ ಹಣ್ಣುಗಳೇ ಸಿಗುವಾಗ ಒಣಗಿದ ಹಣ್ಣುಗಳು ನಮಗೆ ಅಗತ್ಯ ಇಲ್ಲ ಸೊ ಒಣಗಿರೋ ಹಣ್ಣುಗಳಲ್ಲಿ ನೀರಿನ ಅಂಶ ಇಲ್ಲದೆ ಅದರಲ್ಲಿ ಹೆಚ್ಚು ಶುಗರ್ ಕಂಟೆಂಟ್ ಇರೋದ್ರಿಂದ ಪ್ರಿಸರ್ವೇಟಿವ್ ಮಾಡ್ತಾರೆ ಪ್ರಿಸರ್ವೇಟಿವ್ಸ್ ಬೇರೆ ಇದೆ ಮತ್ತು ಹೆಚ್ಚು ಸಕ್ಕರೆ ತೊಗೊಳ್ಳೋದು ಉಪ್ಪು ತೊಗೊಳೋದ್ರಿಂದನೂ ತೂಕ ಹೆಚ್ಚಿಗೆ ಏನಾಗ್ತಾರೆ ಸೊ ಹೀಗಾಗಿ ಈ ಅಂಶಗಳನ್ನು ಕಡಿಮೆ ಮಾಡಬೇಕು ಮತ್ತು ಹೈ ಪ್ರೋಟೀನ್ ಡೈಟ್ನ ಸ್ವಲ್ಪ ಕಡಿಮೆ ಮಾಡಬೇಕು ಅಂದರೆ ಬೇಳೆಕಾಳುಗಳು ನಟ್ಸ್ ವಿಶೇಷವಾಗಿ ಗ್ರೋತ್ ಪೀರಿಯಡಲ್ಲಿ ತೊಗೋಬೋದು ಅಂದರೆ ಬೆಳವಣಿಗೆ ಹಂತದಲ್ಲಿ ನಾವು ತೊಗೋಬೋದು ಸ್ವಲ್ಪ ಮಟ್ಟಿಗೆ ಯಾಕೆ ತೂಕ ಬೆಳೀಬೇಕಲ್ಲ ಒಂದು ಸರಿ ಹದಿನೆಂಟು ಇಪ್ಪತ್ತು ವರ್ಷ ಆದಮೇಲೆ ಇಪ್ಪತ್ತೊಂದು ವರ್ಷದ ತೊಗೋಬೋದು ಸ್ವಲ್ಪ ಮಟ್ಟಿಗೆ ಆಮೇಲೆ ಈ ಹೈ ಪ್ರೋಟೀನ್ ಡೈಟ್ಸು ಕಡಿಮೆ ಮಾಡ್ಬೋದು ಮೊಳಕೆ ಬರ್ಸಿದ ಕಾಳೆಲ್ಲ ತೊಗೋಬೋದು ಒಂದೆರಡು ಇಡೀ ತೊಗೋಬೋದು ತೊಂದರೆ ಏನಿಲ್ಲ ಸೊ ಅದು ಹೆಚ್ಚಿಗೆ ತೊಗೊಂಡ್ರೆ ಅದು ಮತ್ತೆ ವೆಯ್ಟ್ ಗೇನ್ ಆಗ್ಬೋದು ಅಗತ್ಯ ಇದೆ ಬೇಕು ಬೇಕು ಮೊಳಕೆ ಕಾಳುಗಳನ್ನು ಬೇಯಿಸಿ ಬೇಯಿಸಿರೋ ರೂಪದಲ್ಲಿ ತೊಗೊಳೋದು ಒಳ್ಳೆಯದು ಹೌದಾ ಸೊ ಹಸಿದು ಹೆಸರು ಕಾಳು ಬಿಟ್ಟು ಇನ್ಯಾವುದು ಹಸಿ ತೊಗೊಳೋಕ್ಕೆ ಕಷ್ಟ ಹೌದು ಹೀಗಾಗಿ ಉಳಿದಿರೋ ಅಂದರೆ ಹೆಸರು ಕಡಲೆ ಅಥವಾ ಅಲಸಂದಿ ಬಟಾಣಿ ಹುರುಳಿ ಇಂಥದ್ದನ್ನೆಲ್ಲ ಮೊಳಕೆ ಕಟ್ಟಿ ಒಂದೆರಡು ಇಡಿ ಬಟ್ ಕಾಳುಗಳ ಜೊತೆಗೆ ಹೆಚ್ಚು ತರಕಾರಿಗಳನ್ನು ಬಳಸಿದ್ರೇ ಅದು ಹೊಂದಾಣಿಕೆ ಆಗುವಂಥದ್ದು ಈಗ ಕಾಳುಗಳ ಬಾಳಿಕೆಯಲ್ಲಿ ನಿಯಂತ್ರಣ ಇರಬೇಕು ಚೆನ್ನಾಗಿ ಕಾಲ್ನಡಿಗೆ ಮಾಡಬೇಕು ಒಟ್ಟಾರೆ ವೆಯ್ಟ್ ಇಡಕ್ಷನ್ಗೆ ಎನರ್ಜಿ ಬ್ಯಾಲೆನ್ಸಿಂಗ್ ಮಾಡಬೇಕು ಅಂದರೆ ನಾವು ತಗೊಳ್ತಾ ಇರೋ ಎನರ್ಜಿ ಖರ್ಚಾಗ್ತಾ ಇದೆಯಾ ಹೌದು ಸೊ ಹಣ್ಣು ತರಕಾರಿಗಳನ್ನು ಯಥೇಚ್ಛವಾಗಿ ತಗೊಳ್ಳೋದರಿಂದ ತೂಕ ಬಹಳ ನಿಯಂತ್ರಣ ಆಗುತ್ತೆ ಇದರ ಜೊತೆಗೆ ಅಕೇಶನಲ್ಲಿ ಏನಾದರೂ ಅವಕಾಶ ಇದ್ದರೆ ಒಂದು ದಿನ ಉಪವಾಸ ಅಥವಾ ಒಂದೆರಡು ದಿನ ಉಪವಾಸ ಸೊ ಅದು ಸಹ ನಾವು ಬಹಳ ಸುಲಭವಾಗಿ ಮಾಡ್ಬೋದು ಇಲ್ಲ ವಾರಕ್ಕೆ ಹದಿನೈದು ದಿನಕ್ಕೆ ಬಹಳ ಇನ್ನೊಂದು ಬಹಳ ಸಿಸ್ಟಮ್ ಏನಂದ್ರೆ ವೈಟ್ ಗೆ ಇಡೀ ದಿನ ಹಣ್ಣು ತಿನ್ಕೊಂಡಿರೋದು ನಿಮ್ಗೆ ಹೊಂದಾಣಿಕೆ ಆಗೋದಾದ್ರೆ ಅಥವಾ ಇಡೀ ದಿನ ತರಕಾರಿ ತಿನ್ಕೊಂಡಿರೋದು ನಿಮ್ಗೆ ಅದು ಹೊಂದಾಣಿಕೆ ಆಗೋದ್ರೆ ಒಂದಿನ ಮಾಡಿ ನೋಡ್ಬೇಕು ನೀವು ಏನಾಗುತ್ತೆ ಅಂತ ನಾವು ಒಂದಿನ ಸಣ್ಣ ಪ್ರಯತ್ನ ಮಾಡುವಂಥದ್ದು ಇರ್ಬೋದು ಎಳ್ನೀರು ಕುಡಿದು ಇರ್ಬೋದು ನೀವು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡುವಂಥದ್ದು ನಿಮ್ಗೆ ಎಷ್ಟೊತ್ತರ್ಗು ಅಷ್ಟೊತ್ತು ಮಾಡೋವಂಥದ್ದು ಆಗಲಿಲ್ಲ ಅಂದರೆ ಅಲ್ಲಿ ಬಿಟ್ಬಿಡೋದು ಹಠಬೇಡಿ ಒತ್ತಾಯ ಪೂರ್ವಕವಾಗಿ ನಾವು ಮಾಡ್ಕೊಳ್ಳೋದೇನೂ ಇಲ್ಲ ಸೊ ಹೀಗೆ ವೆಯ್ಟ್ ಟಕ್ಷನ್ ಒಂದು ಭಾಳ ಈಸಿ ಸೊ ಅತಿಯ ಅಲ್ಲೇ ಇದೆ ಅತಿಯಾದ ಒಂದು ಆಹಾರಗಳ ಸೇವನೆ ಅತಿಯಾದ ಓ ತೂಕಕ್ಕೆ ಕಾರಣ ಸೊ ಮಿತ ಆಹಾರ ಹಿತ ಮಿತ ಆಹಾರ ನಿಮ್ಮ ಈ ಪ್ರೋಗ್ರಾಮು ಇಲ್ಲಿಯ ಚಟುವಟಿಕೆ ಬಿಟ್ಟು ಇನ್ನೇನು ಮಾಡ್ತೀರಿ ತಾವು ಪುಸ್ತಕಗಳನ್ನ ಬರೆಯೋ ಸ್ವಲ್ಪ ಅಭ್ಯಾಸ ಇದೆ ಸೊ ಒಂದು ಪುಸ್ತಕ ಊಟ ಬಲ್ಲವನಿಗೆ ರೋಗವಿಲ್ಲ ಆಲ್ರೆಡಿ ಹತ್ತು ವರ್ಷಗಳು ಹಿಂದೆನೇ ಅದು ಪಬ್ಲಿಷ್ ಆಯಿತು ಪಬ್ಲಿಕೇಶನ್ನು ನಮ್ಮಿಂದಾನೇ ಆಗಿದೆ ಸೊ ಬರವಣಿಗೆ ಸ್ವಲ್ಪ ಇದೆ ಹೀಗಾಗಿ ಇನ್ನೊಂದು ಮಕ್ಕಳ ಆರೋಗ್ಯಕ್ಕಾಗಿ ಆಹಾರ ಮತ್ತು ಜೀವನ ಶೈಲಿ ಅಂತ ಅದೊಂದು ಪುಸ್ತಕ ಇದೆ ಮತ್ತು ಜೀವ ಸಂಜೀವನದ ಅಡುಗೆಗಳು ಅಂತ ಈಗ ಇನ್ನೊಂದು ಹೊರ ಬರ್ತಾ ಇದೆ ಅಂತಂದರೆ ಈ ಆ ರುಚಿ ಗೊತ್ತಾಯಿತು ಇಟ್ಕೊಂಡು ಎಣ್ಣೆ ಉಪ್ಪು ಕಡಿಮೆ ಮಾಡಿಕೊಂಡು ಹೇಗೆ ಶುದ್ಧ ಆಹಾರ ತಯಾರು ಮಾಡೋದು ಅನ್ನೋದ್ರ ಬಗ್ಗೆನೇ ಒಂದು ಪುಸ್ತಕ ಇನ್ನೊಂದು ಕವಿತೆಗಳ ಮೂಲಕ ನಮ್ಮ ಆಹಾರ ಜೀವನ ಶೈಲಿ ಬಳಸ್ತಾ ಇದ್ದೀನಿ ಸೊ ಅದೆಲ್ಲ ಬರೆದಿರೋಂಥದ್ದು ಅದನ್ನು ಒಂದು ಹೊಂದಿದೆ ಜೊತೆಗೆ ಇಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಇದೆ ಅಂದರೆ ಏನು ಮಾಡ್ತೀರಿ ಸೊ ಇಲ್ಲಿ ಮಾವು ಮತ್ತು ಬಾಳೆ ಹಲಸು ಹುಣಸೆ ಸೊ ನೀರು ಕಡಿಮೆ ಇರುವಂಥದ್ದು ಹೆಚ್ಚಿಗೆ ಬಳಸ್ತಾ ಇದ್ದೀವಿ ಹೆಚ್ಚಿಗೆ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಬಾಳೆನೂ ಸಹ ಕಡಿಮೆ ನೀರಲ್ಲಿ ಗುಂಪು ಬಾಳೆ ಅಂತ ಒಂದು ಬೆಳೆಸೋ ಒಂದು ಪ್ರಯತ್ನ ಮಾಡಿದ್ದೀವಿ ಆಮೇಲೆ ನಿಮ್ಮ ಕೆರೆ ಪಕ್ಕದಲ್ಲಿ ಹಾಕಿದ್ದೀರಿ ಹ್ಞೂ ಕೆರೆ ಪಕ್ಕದಲ್ಲೂ ಹಾಕಿದ್ದೀವಿ ಇಲ್ಲಿ ಈ ಕಡೆನೂ ಸ್ವಲ್ಪ ಮಟ್ಟಿಗಿದೆ ಹೀಗಾಗಿ ಕೆಮಿಕಲ್ ಫ್ರೀ ಹಣ್ಣುಗಳನ್ನು ಬೆಳೆಸೋದಕ್ಕೆ ಒಂದು ಪ್ರಯತ್ನ ಆಗಿದೆ ಸೊ ಉಳ್ದಂಗೆ ಪುಸ್ತಕಗಳನ್ನು ಓದುವಂಥದ್ದು ಎಲ್ಲರೂ ಲೆಕ್ಚರ್ ಕೊಡಲಿಕ್ಕೆ ಹಾಂ ವಿಶೇಷವಾಗಿ ಹೊರಗಡೆ ಕಾರ್ಯಕ್ರಮಗಳು ಉಪನ್ಯಾಸಗಳನ್ನು ಕೊಡೋಕ್ಕೆ ಹೋಗ್ತೀನಿ ನಮ್ಮ ಆಹಾರ ಜೀವನ ಶೈಲಿ ಮೂಲಕ ಹೇಗೆ ನಾವು ಸೊ ನಮ್ಮ 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 ಮನೆಗಳಲ್ಲೆನೆ ಸೊ ನಮ್ಮ ಇಲ್ಲನೇ ನಮ್ಮ ಊಟದ ತಟ್ಟೆಯಿಂದನೇ ಸೊ ನಮ್ಮ ನಿತ್ಯದ ಜೀವನ ಶೈಲಿ ವಿಧಾನಗಳಿಂದಲೇ ಹೇಗೆ ಕಾಯಿಲೆಗಳು ಬರದೇ ಇರೋ ಥರ ಬದುಕಬೇಕು ಕಾಯಿಲೆಗಳು ಬಂದಿದ್ದರೆ ನಾವು ಅದನ್ನು ಸರಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಅಂತ ಆಹಾರ ಜೀವನ ಶೈಲಿಯ ಉಪನ್ಯಾಸಗಳನ್ನು ಕೊಡೋಕೆ ಹೋಗ್ತಾ ಇರ್ತೀನಿ ಇದು ಬಿಟ್ಟರೆ ವಿಶೇಷವಾಗಿ ಈಗ ಈ ಜೀವ ಸಂಜೀವಿನ ನ್ಯಾಚುರಲ್ ಲೈಫ್ ಇದೆಯಲ್ಲ ಅದಕ್ಕೆ ಅದು ಇಲ್ಲಿ ನೀವು ಆರಂಭದಲ್ಲಿ ಒಂದು ಕ್ಲಿನಿಕ್ ರೂಪದಲ್ಲಿ ಮಾಡಿದಾಗ ಜನ ಎಲ್ಲ ನಿಮ್ಮ ಬಗ್ಗೆ ಕೆಲಸ ಬಿಟ್ಟ್ರಿ ಬಿಟ್ಟ್ರಿ ಅದು ಬಿಟ್ಟ್ರಿ ಇದು ಹೇಳಿ ಅಂಥೇಳಿ ಈಗೇನಲ್ತ ಸೊ ಆರಂಭದಲ್ಲಿ ಜನಗಳಿಂದ ರೆಸ್ಪಾನ್ಸ್ ಭಾಳ ಕಡಿಮೆ ಇತ್ತು ಅವರೆಲ್ಲ ನನ್ನನ್ನು ಸೊ ಹಿಂದಿನ ಒಂದು ಇದರಲ್ಲೇ ನೋಡ್ತಾ ಇದ್ದರು ಹಾಗೇ ಇರಬೇಕು ಅಂತ ಬಯಸ್ತಾ ಇದ್ರು ಬಟ್ ಇಲ್ಲಿ ಸೆಂಟರ್ ಅಂತ ಓಪನ್ ಆದಮೇಲೆ ಇಲ್ಲಿ ಬಂದು ರಿಸಲ್ಟ್ಸ್ ನೋಡ್ತಾ 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 ಎಲ್ಲರೂ ಪರಿವರ್ತನೆ ಆಗಿದ್ದಾರೆ ನನ್ನ ಕೆಲಸ ಬಿಟ್ಟಾಗ ಭಾಳಷ್ಟು ಜನ ನನ್ನನ್ನು ಹೀಯೋರು ಇದೆ ಸೊ ನನ್ನಿಂದನೇ ಸಹಾಯ ಪಡೆದವ್ರು ನನ್ನನ್ನು ಕಣ್ರೂ ಕಾಣಿಸ್ದೇ ಇರೋ ಥರ ಇದ್ದವರು ಅಲ್ಲ ಇದ್ದರು ಈಗ ಇದೇನಿಲ್ಲ ಅವೆಲ್ಲ ದಾಟಿ ಅವೆಲ್ಲ ದಾಟಿ ಬಂದಿದೆ ನಿಮ್ಮ ಮಕ್ಕಳು ಏನು ಹೇಳ್ತಾರೆ ಇದರ ಬಗ್ಗೆ ಮಕ್ಕಳಿಗೆ ಸಂತೋಷ ಡಾಕ್ಟ್ರೆ ಒಬ್ಬರು ಇಲ್ಲೇ ಡಾಕ್ಟರ್ ಆಗಿದ್ದಾರೆ ನೇಚರ್ ಕ್ಯೂರ್ ಡಾಕ್ಟ್ರು ಸೊ ಅವರು ಹುಟ್ಟದಾಗಿಂದ ಅವ್ರು ಹುಟ್ಟಕ್ಕೆ ಮುಂಚೆನೇ ನಂದು ಪ್ರಕೃತಿ ಜೀವನ ಶುರುವಾಗಿತ್ತಲ್ಲ ಸೊ ದೇ ಆರ್ ಪಾರ್ಟ್ ಆಫ್ ದ ಸಿಸ್ಟಮ್ ಸಂತೋಷವಾಗಿ ಅವರು ಮಾಡ್ತಾ ಇದ್ದಾರೆ ಈ ಸಂಸ್ಥೆಯನ್ನು ಮತ್ತೇನಾದರೂ ಆಲೋಚನೆ ಇದೆಯಾ ವಿಶೇಷವಾದ ಆಲೋಚನೆಗಳೇನು ಇಲ್ಲ ಸೊ ಈಗಷ್ಟೇ ಐದು ವರ್ಷ ಆಗಿದೆ ಇನ್ನೂ ಒಂದಷ್ಟು ಜನಗಳಿಗೆ ಅದು ತಲುಪೋ ಒಂದು ವ್ಯವಸ್ಥೆ ಆಗಬೇಕಷ್ಟ ಎಷ್ಟು ಜನ ಬಂದು ಹೋಗಿರ್ಬೋದು ವರ್ಷದಲ್ಲಿ ಒಂದು ಎರಡು ವರ್ಷ ಜನ ಬಂದು ಹೋಗಿದ ಸರಾಸರಿ ತಿಂಗಳಿಗೂ ಒಂದು ಐವತ್ತು ಜನ ಬರ್ತಾರೆ ಅದರಲ್ಲೂ ವಿಶೇಷವಾಗಿ ಬೇಸಿಗೆಯಲ್ಲಿ ಇನ್ನೂ ಹೆಚ್ಚಿಗೆ ಬರ್ತಾರೆ ಸೊ ಮಳೆಗಾಲ ಚಳಿಗಾಲದಲ್ಲಿ ಒಂಚೂರು ಕಡಿಮೆ ಇರುತ್ತೆ ಹಬ್ಬಗಳ ಟೈಮಲ್ಲಿ ಒಂಚೂರು ಕಡಿಮೆ ಇರ್ತಾರೆ ರಜಾ ದಿನಗಳಲ್ಲಿ ಜಾಸ್ತಿ ಹೆಚ್ಚಿಗೆ ಇರ್ತಾರೆ ಯಾವಾಗ ಒಂದು ಎಷ್ಟು ಕೆಪಾಸಿಟಿ ಇದೆ ಇದು ತರ್ಟಿ ಹಾಂ ಕೆಪಾಸಿಟಿ ಇರುವಂಥದ್ದು ಕಾಲದಲ್ಲಿ ಮೂವತ್ತು ಜನ ಮೂವತ್ತು ಜನ ಇನ್ನೂ ಒಂದು ಐದು ಜನ ಅಕಾಮಿಡೇಟ್ ಮಾಡ್ಕೋಬೋದು ಕಷ್ಟ ಏನಿಲ್ಲ ಕೊನೆಗೂ ಎಲ್ಲೋ ಒಂದು ಕಡೆ ನಾನು ಒಂದು ಇಷ್ಟೆಲ್ಲ ಮಾತಾಡಿದ ಮೇಲೆ ನಿಮಗೆ ಏನಾದರೂ ಜೀವನ ಸಾಕ್ಷಾತ್ಕಾರ ಅಂತ ಆಗಿದೆಯಾ ಆ ಥರದ ಅನುಭೂತಿ ಏನಾದರೂ ಆಗಿದೆಯಾ ಏನು ನೇಚರಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀನಿ ಸೊ ಏನು ಅನ್ನಿಸ್ತಾ ಇಲ್ಲ ಭಾಗ ನೇಚರ್ ಪ್ರಕೃತಿ ಒಂದು ಭಾಗ ನಿಮ್ಮ ದೈವಭಕ್ತಿಯ ಸ್ವರೂಪ ಏನು ಏನು ನಮ್ಮ ತಂದೆ ಪ್ರತಿದಿನ ಪೂಜೆ ಮಾಡ್ತಾಯಿದ್ರು ಪ್ರತಿದಿನ ಪೂಜೆ ಮಾಡ್ತಾಯಿದ್ರು ಆಮೇಲೆ ನಮ್ಮ ತಾಯಿ ಭಾಳ ಹಾನೆಸ್ಟ್ ಅಷ್ಟೆ ಪ್ರಾಮಾಣಿಕರು ಮೋಸ ಮಾಡೋದು ಗೊತ್ತಿಲ್ಲ ತಂದೆ ತಾಯಿ ಹೆಸರು ರಾಮಸ್ವಾಮಿ ಶೆಟ್ಟಿ ಅಂತ ತಂದೆ ತಾಯಿ ವಿಜಯಲಕ್ಷ್ಮಿ ಸೊ ಈಗ ಅವ್ರು ಒಳ್ಳೆತನೇ ನನಗೆಲ್ಲ ಎಷ್ಟು ಜನ ಸಹೋದರ ನಾಲ್ಕು ಜನ ಸಿಸ್ಟರ್ಸು ನಾನೊಬ್ಬ ಎಲ್ಲರಿಗೂ ಮದುವೆ ಆಗಿದೆ ಆರಾಮಾಗಿ ಇದ್ದಾರೆ ನಮ್ಮ ಅಕ್ಕನ ಮಗಳನ್ನೇ ನಾನು ಮದುವೆ ಆಗಿದೆ ಈಗ ನಿಮ್ಮ ಆಗಿದೆ ಹೌದು ನಮ್ಮ ದೊಡ್ಡಕ್ಕಾಗೆ ಒಂದ್ಸರಿ ನೀ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರು ಸ್ಪರ್ಶ ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿಂದ ವಾಪಸ್ ಬಂದಿದ್ರು ಸ್ಪರ್ಶ ಹಾಸ್ಪಿಟ್ಲ್ ನೀ ರಿಪ್ಲೇಸ್ಮೆಂಟ್ ಆಗಬೇಕು ಒಂದೊಂದು ಚಿಪ್ಪು ಬದಲಾವಣೆ ಮಾಡೋಕ್ಕ ಮೂರುವರೆ ಲಕ್ಷ ಆಗುತ್ತೆ ಫಸ್ಟ್ ಒಂದು ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಲೈಫ್ ಲಾಂಗ್ ವೀಲ್ ಚೇರ್ ಅಂತ ಹೇಳಿದ್ರು ಸೊ ಅಷ್ಟೂ ದಿನ ನಾನು ಹೇಳಿದ್ರೆ ಅವ್ರಿಗೆ ನಂದು ಕೇಳ್ತಾ ಇರಲಿಲ್ಲ ಸೊ ಯಾವಾಗ ನೀರು ರಿಪ್ಲೇಸ್ಮೆಂಟು ಒಂದೊಂದು ಚುಪ್ ಚೇಂಜ್ ಮಾಡೋದಕ್ಕೂ ಮೂರುವರೆ ಲಕ್ಷ ಆಗುತ್ತೆ ಅಂತಂದರೆ ಸೀದಾ ಹಾಸ್ಪಿಟ್ಲಿಂದ ಮನೆಗೆ ಬಂದರು ಎರಡು ತಿಂಗಳಿದ್ದರು ಸೊ ಬಂದಾಗ ಇಬ್ಬರು ಹಿಡ್ಕೊಂಡು ನಾವು ಮನೆಗೆ ಹತ್ತಿಸಿದ್ವಿ ಸೊ ಹೋಗೋ ಅಷ್ಟೊತ್ತಿಗೆ ಎರಡು ಕಿಲೋಮೀಟ್ರ್ ವಾಕ್ ಮಾಡೋ ಥರ ಆದರೂ ಎರಡು ಸಾವಿರದ ಆಗಿದ್ದು ಇನ್ನೂ ನೋಡಿ ಇನ್ನೂ ಆರಾಮಾಗಿದ್ದರು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಬೆಳಗ್ಗೆ ಉಪವಾಸ ಮಾಡಿಸಿದ್ವಿ ಹನ್ನೆರಡು ಗಂಟೆಗೆ ಒಂದು ಹಸಿ ತರಕಾರಿ ಕೊಟ್ವಿ ಸಲಾಡು ಒಂದುವರೆಗೆ ಮಜ್ಜಿಗೆ ಅವಲಕ್ಕಿ ಕೊಟ್ವಿ ಸಾಯಂಕಾಲ ಹಸಿ ಅವಲಕ್ಕಿ ಕೊಟ್ವಿ ಒಂದು ವಾರ ಆಗೋ ಅಷ್ಟೊತ್ತಿಗೆ ಬೇರೆಯವ್ರ ಸಪೋರ್ಟ್ ಇಲ್ಲದೆ ಅವರೇ ಮನೇಲಿ ಓಡಾಡೋ ಥರ ಆಯಿತು ಒಂದು ವಾರ ಆದಮೇಲೆ ಅವ್ರಿಗೆ ಇನ್ನೊಂದು ಸ್ವಲ್ಪ ರಾಗಿ ಗಂಜಿ ಕೊಟ್ವಿ ಇನ್ನೊಂದು ಸ್ವಲ್ಪ ಅವಲಕ್ಕಿ ಕೊಟ್ವಿ ಸೊ ಇಲ್ಲಿಗೆ ಬರೋಕ್ಕೆ ಶುರು ಮಾಡಿದ್ರು ಹದಿನೈದು ದಿನಕ್ಕೆ ಒಂದು ತಿಂಗಳಿಗೆ ಒಂದು ಅರ್ಧ ಕಿಲೋಮೀಟ್ರ್ ವಾಕ್ ಮಾಡೋಕ್ಕೆ ಶುರು ಮಾಡಿದ್ರು ಎರಡು ತಿಂಗಳಿಗೆ ಎರಡು ಕಿಲೋಮೀಟ್ರ್ ವಾಕ್ ಮಾಡಿದ್ರು ಆಮೇಲೆ ಒಂದು ತಿಂಗಳಾದಮೇಲೆ ಎರಡನೇ ಮಗಳ ಜೊತೆ ಶಿರ್ಡಿಗೆ ಹೋಗಿ ಬಂದರು ನೋಡಿ ಎರಡು ಸಾವಿರದ ಹದಿನೇಳರಲ್ಲಿ ಆಗಿದ್ದು ಸೊ ಈಗ ಇಪ್ಪತ್ತ್ನಾಲ್ಕರಲ್ಲಿದ್ದೀವಿ ಆರಾಮಾಗಿದೆ ಪಕ್ಕ ಆರಾಮ್ ಎರಡು ಕಿಲೋಮೀಟ್ರ್ ವಾಕ್ ಮಾಡ್ತಾರೆ ಆ ಸಮಸ್ಯೆನೇ ಹೊರಟೋಯ್ತು ನಮ್ಮನ ಯೋಗ್ಯತೆ ಏನಂತ ಗೊತ್ತಾಯ್ತು ನಮ್ಮ ಎರಡನೇ ಯಾಕಾಗ ಒಂದ್ಸರಿ ಟೈಫಾಯ್ಡ್ ಬಂತು ಟೈಫಾಯ್ಡ್ ಬಂದಾಗ ಹದಿಮೂರು ದಿನ ಅವ್ರಿಗೆ ಆರೆಂಜ್ ಡಯೆಟ್ ಅಂತ ಮಾಡಿಸಿದ್ವಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ದಿನಕ್ಕೆ ನಾಲ್ಕು ಹೊತ್ತು ಒಂದೊಂದು ಹೊತ್ತಿಗೆ ಮೂರು ಮೂರು ಆರೆಂಜಸ್ಸು ಏಳು ದಿನಕ್ಕೆ ಟೈಫಾಯ್ಡ್ ವಾಸಿ ಆಗೋಯಿತು ಆಮೇಲೂ ಒಂದು ಆರು ದಿನ ಕಂಟಿನ್ಯೂ ಮಾಡಿದ್ರು ಸೊ ಹದಿಮೂರು ದಿನಕ್ಕೆ ಟೋಟಲಿ ಟ್ರೀಟ್ಮೆಂಟ್ ಮುಗೀತು ಸೊ ಫಸ್ಟೊಂದು ಬ್ಲಡ್ ರಿಪೋರ್ಟ್ ಇತ್ತು ಆಮೇಲೆ ಬ್ಲಡ್ ರಿಪೋರ್ಟ್ ಮಾಡಿಸೋಷ್ಟೊತ್ತಿಗೆ ಹಿಮೋಗ್ಲೋಬಿನ್ ಒನ್ ಆ್ಯಂಡ್ ಹಾಫ್ ಪರ್ಸೆಂಟ್ ರೈಸ್ ಆಗಿತ್ತು ನೋಡಿ ಬೇರೆ ಏನು ಆಹಾರವೂ ಇಲ್ಲ ಬರೀ ಆರೆಂಜಸ್ಸಲ್ಲಿ ಹಿಮೋಗ್ಲೋಬಿನ್ ಒನ್ ಆ್ಯಂಡ್ ಹಾಫ್ ಪರ್ಸೆಂಟ್ ರೈಸ್ ಆಗಿತ್ತು ಈ ದೇಶದ ಬಗ್ಗೆ ಈಗಿನ ಆಡಳಿತ ಮೋದಿ ರಾಮ ಮಂದಿರ ಇದ್ರ ಬಗ್ಗೆ ಏನು ಅನ್ನಿಸ್ತದೆ ಬೇಕು ಈ ಆಧ್ಯಾತ್ಮಿಕತೆ ಅನ್ನೋದಿಲ್ಲ ಅಂತಂದರೆ ಬಹುಶಃ ಮುಂದೆ ಬಹಳ ಕಷ್ಟ ಇದೆ ಮನುಷ್ಯನಿಗೆ ಸೊ ಹೀಗಾಗಿ ಆಮೇ ಆಧ್ಯಾತ್ಮಿಕತೆ ಅಂದಾಗ ನಾವು ನಮ್ಮಲ್ಲಿ ಲೀನ ಆಗುವಂಥದ್ದು ಅದಕ್ಕೆ ಒಂದು ಪೂರಕ ವಾತಾವರಣ ಮೋದಿಜಿಯವರು ಮಾಡ್ತಾ ಇದ್ದಾರೆ ಇಲ್ಲಾಂದರೆ ದೇಶಕ್ಕೆ ಉಳಿಗಾಲ ಕಷ್ಟ ಹೀಗಾಗಿ ತೀರಾ ಅವಶ್ಯಕತೆ ಇದೆ ಅವರು ಹೆಚ್ಚು ನ್ಯಾಚು ನ್ಯಾಚು ನ್ಯಾಚುರೋಪ ನ್ಯಾಚುರೋಪತಿ ಆಯುರ್ವೇದನ ಬಹಳ ಪ್ರಮೋಟ್ ಹೌದು ಯೋಗ ನ್ಯಾಚುರೋಪತಿ ಆಹಾರ ಮತ್ತು ಅವ್ರಿಗೆ ಶಕ್ತಿ ಬಂದಿರೋದೇ ಅವ್ರಿಗೂ ಉಪವಾಸದಿಂದ ಹೌದು ಆ ಒಂದು ಧೈರ್ಯ ಬಂದಿರೋದು ಅವ್ರಿಗ ಉಪವಾಸದಿಂದ ಅವರ ಜೀವನ ಶೈಲಿಯಿಂದ ಅವರ ಮೆಡಿಟೇಷನ್ನು ಯೋಗದಿಂದನೇ ಅವ್ರಿಗೆ ಅಗಾಧ ಶಕ್ತಿ ಬಂದಿರೋದೇ ಅದರಿಂದ ಸೊ ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲದೆ ಮಾತಾಡ್ತಾರೆ ಸೊ ಗೊತ್ತಿರೋರು ಯಾರು ಮಾತಾಡಕ್ಕ ಅವರು ಒಂಬತ್ತು ದಿನ ನವರಾತ್ರಿಯಲ್ಲಿ ಉಪವಾಸ ಮಾಡಿ ಮೂರು ದೇಶಕ್ಕೆ ದೇಶಕ್ಕೆ ಹೋಗಿ ಮೀಟಿಂಗ್ ಮಾಡಿ ಬರ್ತಾರೆ ಇಲ್ಲಾಂದ್ರೆ ದಿನ ಇಪ್ಪತ್ನಾಲ್ಕು ಗಂಟೆ ಫ್ಲೈಟಲ್ಲಿ ಮೀಟಿಂಗ್ ಮಾಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಲ್ಲಿ ಅವ್ರಿಗೆ ಜಟ್ಲಾಗೆ ಇಲ್ವಲ್ಲ ಸರ್ ಹ್ಞೂ ಜಟ್ಲಾಗೇ ಇಲ್ಲ ಅವರು ಅಮೆರಿಕದಿಂದ ಬಂದು ನೇರ ಬಂದು ಇದಕ್ಕೆ ಬರ್ತಾರೆ ಹೌದು 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 ಫ್ರಾನ್ಸಿಂದ ನೇರ ಬಂದರು ಮೊನ್ನೆ ಇಲ್ಲಿಗೆ ಬೆಂಗಳೂರು ಇದಕ್ಕೆ ನಮ್ಮ ಮೂ ಇದನ್ನು ಇದು ಮಾಡಿದಾಗ ಹಾಗೆ ಜಪಾನ್ದೊಂದು ಟೂರಲ್ಲೂ ಅವರು ಕಂಟಿನ್ಯೂಸ್ ಆಗಿ ಮೀಟಿಂಗ್ಸ್ ಮಾಡಿಕೊಂಡೇ ಮಾಡಿದ್ರು ಸೊ ಈ ಯಾರು ಉಪವಾಸ ಮಾಡ್ತಾರೆ ಯಾರು ಒಂದು ಮೆಡಿಟೇಷನ್ಸ್ ಯೋಗ ಮಾಡ್ತಾರೆ ಆ ಜಟ್ಲ್ಯಾಗ್ ಸಹ ಅವ್ರಿಗಿರಲ್ಲ ನೋಡಿ ಹ್ಞೂ ಒಂಥರ ಅವ್ರ ಒಂಥರ ಪ್ರಕೃತಿ ಭಾಗ ಆಗಿ ಇರ್ತಾರೆ ಅವರು ಸಣ್ಣ ಮಟ್ಟಿಗೆ ತುಂಬ ಖುಷಿಯಾಯ್ತಾರೆ ಮಾತಾಡಿ ನಮ್ಮ ಜೀವನ ಪದ್ಧತಿಗೆ ಮತ್ತೆ ನಾವು ಮರಳುವ ಒಂದು ಸಾಧ್ಯತೆಯನ್ನು ತೋರ್ಸ್ಕೊಟ್ರಿ ಆಮೇಲೆ ನಮ್ಮ ಮಧ್ಯೆಯೇ ಇದೆ ನಮ್ಮ ಮನೆಯಲ್ಲೇ ಇದೆ ನಮ್ಮ ಮನಸ್ಸಿನಲ್ಲೇ ಇದೆ ಇದೇನು ನೀವೀಗ ಎಷ್ಟು ಮಾತಾಡಿದ್ದು ದಿನಕ್ಕೊಂದು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಬೇಡಿ ಅಂತ ಹೇಳಿಲ್ಲ ಅದ್ರ ಬದಲು ದಿನಕ್ಕೆ ಇಷ್ಟು ಖರ್ಚು ಮಾಡೋ ಬದ್ಲು ಇಷ್ಟಕ್ಕೆ ನಿಧಾನಕ್ಕೆ ತಿನ್ನಿ ರುಚಿ ಬರುತ್ತೆ ಹೌದು ಆರೋಗ್ಯ ಬರುತ್ತೆ ಸೊ ನಮ್ಮ ಸುತ್ತ ಇರೋ ಆಹಾರನೇ ತಗೊಳ್ಳಿ ಅಕ್ಕಿನೂ ತೊಗೊಳ್ಳಿ ಅವಲಕ್ಕಿನೂ ತಗೊಳ್ಳಿ ರಾಗಿನೂ ತೊಗೊಳ್ಳಿ ಬಿಡೋ ಯಾವುದು ಯಾವುದೂ ಇಲ್ಲ ಹೊರಗಡೆ ಹೋಗಿ ಜಂಕ್ ಫುಡ್ ತಿನ್ನಬೇಡಿ ಅಂದರೆ ಒಂದು ರೀತಿ ಎಕನಾಮಿಕಲ್ ಆಗಿ ಬದುಕೋದನ್ನು ಭಾಳ ಎಕನಾಮಿಕಲ್ ಲೈಫ್ ಇದು ಭಾಳ ಎಕನಾಮಿಕಲ್ ಆಮೇಲೆ ಔಷಧಿಗಳು ನಾವು ಖರ್ಚು ಮಾಡ್ತಾ ಇರೋ ಒಂದು ಹಣಕಾಸು ನೋಡಿದ್ರೆ ಇದೇನು ಅಲ್ಲ ಇದು ಸೊ ಥ್ಯಾಂಕ್ ಯು ಸರ್ ಯು ಥ್ಯಾಂಕ್ ಯು